ಬರ್ಬೇಕಾ ಬೇಡ? ಈಗ ಹಿಂಗೆ ಇಟ್ಕೊಂಡ್ಬಿಟ್ಟಿಲ್ಲ ದೇವ್ರನ್ನ, ಆಯ್ತಾ? ಅವ್ರನ್ನ ಅವರು ಬರ್ತಾರೆ ಮಾಡ್ತಾರೆ. ನನಗೆ ಈ ಸ್ಕೂಲು ಅಂದರೆ ಸ್ವಾರ್ಥ, ಮಕ್ಕ ಹುಟ್ಟಿದ್ರು ನಾವು ನಂಬೋರು ಅಂತ. ಅದು ಗೊತ್ತಿಲ್ಲ, ಬೇರೆ ಕೆಸರು ಬಂದರೆ ಆ ಥರ ಅನ್ಸಲ್ಲ ನನಗೆ, ಅಂತಲ್ಲ. ಅಥವಾ ಇನ್ನೊಂದು ಕೆಸರಲ್ಲಿ ಬಂದರು ಅಂತಲ್ಲ, ಹಿಡ್ಗಟ್ಟಕ್ಕೆ ಬಂದರು ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೋದು. ಇಂಥ ಟೈಮ್ ಆಗಿದೆ, ಗೊತ್ತಿದೆ ನಮಗೆ. ಎಲ್ಲದರ ಜೊತೆಗೆ ಅವ್ರು ಹೇಳ್ಬೋದು ಓ ಎಲ್ ಎಕ್ಸ್ ಅಂದ್ರೆ ಏನೇಳು? ಜೊತೆಗೆ ಎರಡೂ ಪೆಂಡನ್ನ ಮುಚ್ಚಿಕೊಡಿ, ಕೈಯನ್ನು ಜೋಡಿಸ್ಕೊಡಿ, ಧ್ಯಾನ ಮಾಡೋಣ ಒಂದೇ ನಿಮಿಷ. ನೋಡಿರಾಯ್ ನೋಡಿರಾಯ್ ಸ್ವಾಭಾವಿಕವಾಗಿ ನಡೀತಾ ಇರೋ ವಿಶ್ವಾಸವನ್ನು ಗಮನಿಸಿ. ಪ್ರತಿಯೊಂದು ತೊರೆ ಶಟ್ಟಳ್ಳಿ ಹುಡುಗರು ನನ್ನ ಮನೆಯವರು ಅಂತ ತಿಳ್ಕೊಂಡು ನಾನು ಇಲ್ಲಿ ಬರ್ತಾ ತಿಳ್ಕೊಳ್ಳಿ. ಅಷ್ಟು ಸೀರಿಯಸ್ನೆಸ್. ಪ್ರತಿಯೊಬ್ಬರು ಕೂಡ ಧ್ರುವತಾರಗಳಾಗಬೇಕು, ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಬೇಕು. ಅದಕ್ಕೋಸ್ಕರ ನಾನು ಬರ್ತಾ ಇರೋದು, ಸುಮ್ಮನೆ ಅಲ್ಲ, ಅರ್ಥ ಮಾಡ್ತೀನಿ. ಸೊ ಪ್ರತಿಯೊಬ್ಬ ವ್ಯಕ್ತಿಗಳು ಆಲೋಚನೆ ಹೇಳಿದಾಗ ತಿಳ್ಕೊಳ್ಳಿ. ಅವರು ಎಲ್ಲ ಲೆಕ್ಚರ್ ಕೊಟ್ಟರು, ಆಸ್ಕ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಆಲೋಚನೆ ಮಾಡಿ. ನಿಮ್ಮ 15 ನಿಮಿಷಗಳು ಪ್ರತಿದಿನ ನೀವು ಧ್ಯಾನ ಮಾಡಲೇಬೇಕು ಅಂತ ಡಿಸಿಷನ್ ತಗೊಂಡ್ವೆ, ಅರ್ಥ ಆಯ್ತಾ? ಕಣ್ಣಿಟ್ಕೊಂಡು ಒಂದು ಕಡೆ ಕೂತ್ಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸುವುದು. ಸ್ವಾಭಾವಿಕವಾಗಿ ಸುಲಿಸವಾಗಿ ಸರಳವಾಗಿ ನಡೀತಾ ಇರೋ ಉಸಿರಾಟ. ಬಿ ವಿತ್ ಯುವರ್ ಸಿಂಪಲ್ ಈಸಿ ಗೋಯಿಂಗ್ ಟ್ರಾನ್ಸ್. ಈಗ ನಾನು ಧ್ಯಾನ ಮಾಡಿಸ್ ಹೋಗಿರ್ತೀನಿ, ಆದರೆ ನಿಮ್ಮ ಮನೆಗೆ ಹೋಗಿ 2 ನಿಮಿಷ ಮಾಡೋದಲ್ಲ, 15 ನಿಮಿಷಗಳು ಮಾಡಬೇಕು. ಆದರೆ 2 ಸತಿ ದೈಹಿಕವಾಗಿ ಶುದ್ಧವಾಗಿರಿ, ಮಾನಸಿಕವಾಗಿ ಶುದ್ಧಿಯಾಗಿರಿ, ಎಲ್ಲ ನಿಮ್ಮ ಆಲೋಚನೆಗಳು ಅಂತೆ ಶುದ್ಧಿಯಾಗಿಟ್ಕೊಳ್ಳಿ, ಒಳ್ಳೆಯ ಸ್ನೇಹಿತರನ್ನ ಇಟ್ಕೊಳ್ಳಿ, ಒಳ್ಳೆಯ ಪುಸ್ತಕಗಳನ್ನ ಓದಿ. ನಾವು ಇಲ್ಲಿ ಮಾತಾಡೋ ವಿಷಯಗಳನ್ನೆಲ್ಲ ಮೆಲುಕಾಕಿ ಒಂದು ಎಸ್ಎ ಕಾಂಪಿಟೇಷನ್ ಹೇಳೋಣ, ಯಾಕಾದ್ರೆ ಅರ್ಥ ಆಯ್ತಾ? ಹೀಗಾಗಿ ನೀವು ಈ ಪಠ್ಯ ಪುಸ್ತಕಗಳನ್ನ ಓದೋದಲ್ಲ, ಅರೇಬಿಗೆ ಹೋಗೋದು, ಬೆಂಗಳೂರಲ್ಲೋ, ಎಲ್ಲ ಒಂದು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ. ವಿವೇಕಾನಂದರು, ಮಹಾತ್ಮ ಗಾಂಧಿ, ಅರ್ಥ ಆಯ್ತಲ್ಲ, ನರೇಂದ್ರ ಮೋದಿ, ಆ ರೀತಿಯ ಪ್ರತಿಯೊಬ್ಬರನ್ನು ಬನ್ನಿ, ಆ ನಾಯಕರನ್ನು ಬೆಳೆಸ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಿ ಕಡೇ 30 ಸೆಕೆಂಡ್ಗಳು ದಯವಿಟ್ಟು ಯಾರು ಗಂಟೆಗೆ ಬೇಡಿ, ಕಣ್ಣು ಮುಚ್ಚಿಕೊಂಡೇ ಇರಿ, ನಿಮ್ಮ ಉಸಿರಾಟದೊಂದಿಗೆ ಇರಿ. ನಿಮ್ಮ ಜೀವನದಲ್ಲಿ ನೀವು ಧ್ಯಾನ ಆಗಬೇಕು ಅಂತಿದ್ರೆ ಇದೊಂದೇ ಮಾರ್ಗ, ಧ್ಯಾನ ಮಾರ್ಗ. ಇಟ್ಕೊಳ್ಳಿ, ನೀವೇನು ನಾಲೆಡ್ಜು, ಏನು ಸ್ಕಿಲ್ಲು, ಯಾವ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಧ್ಯಾನವನ್ನು ಇಟ್ಕೊಂಡ್ರೆ ನಿಮ್ಮ ಎಕ್ಸ್ಪೀರಿಯನ್ಸು, ನಾಲೆಡ್ಜು, ಸ್ಕಿಲ್ಲು, ಎಲ್ಲ ಆಟಿಟ್ಯೂಡ್ಸ್ಗಳೆಲ್ಲ ಇನ್ನೂ ಒಳ್ಳೆಯದಾಗುತ್ತೆ. ಧ್ಯಾನದ ಒಂದು ವಿಟಮಿನ್ ಅದನ್ನು ಸೇರಿಸ್ಬೇಕು. ಧ್ಯಾನ ಅನ್ನೋ ಒಂದು ಅನುಭವ ಅಲ್ಲ, ಅದು ನಿಮ್ಮ ಮನಸ್ಸು ಬೇಕಾಗುತ್ತೆ, ಹುಟ್ಟುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚುತ್ತೆ, ನೆನಪಿನ ಶಕ್ತಿ ಹೆಚ್ಚುತ್ತೆ, ವಿವೇಚನಾ ಶಕ್ತಿ ಹೆಚ್ಚುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇರೋ ಧ್ಯಾನವನ್ನು ಬಿಡೋದು ಬೇಡ. ಇಟ್ಟು ಲಾಸ್ಟ್ 10 ಸೆಕೆಂಡ್ಗಳು, 9 8 7 6 5 4 3 2 1 0. ಎರಡು ಕೈಗಳನ್ನ ಕಣ್ಣಿನ ಇಟ್ಕೊಳ್ಳೋದು, ನಿಮ್ಮ ಎರಡು ಕಣ್ಣಿನ ಇಟ್ಕೊಳ್ಳಿ. 1 2 3 4 5 ಅಂತ ಪ್ರತಿದಿನ ನೀವು ಯಾರು 15 ನಿಮಿಷ ಕೂಡಲ್ಲ ಇರೋಕೆ ಧ್ಯಾನ ಮಾಡಿ ನಾನು ಬೆಸ್ಟ್ ಹೇಳ್ತೀನಿ. ಸೊ ದೊಡ್ಡ ಚಪ್ಪಾಳೆ ಯಾವ ರೀತಿ ಹೊಡಿತೀರಾ?